ಇವತ್ತು ಇಡೀ ರಾಜ್ಯ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಬೇಗುದಿಯಲ್ಲಿ ಬೇಯ್ತಾ ಇದೆ ಅಂತ ಹೇಳಬಹುದು. ಸಿದ್ದರಾಮಯ್ಯನವರು ಏನು ಮಾಡಬೇಕು ಅನ್ನೋ ಆತಂಕದಲ್ಲಿ ಖಂಡಿತವಾಗ್ಲೂ ಅವರಿಗೆ ಪದೇ ಪದೇ ಮೇಟಿಯವರ ವಿಚಾರವಂತೂ ಅತ್ಯಂತ ಸೆಟ್ ಬ್ಯಾಕ್ ಆಗಿರುವಂತಹ ವಿಚಾರ. ನಿನ್ನೆ ಇಡೀ ದಿನ ಸಿದ್ದರಾಮಯ್ಯನವರು ಹೊರಗೆ ಬಂದು ಕೂಡ ಮಾತನಾಡಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಪದೇ ಪದೇ ಗಣಪತಿಯವರ ವಿಚಾರವಾಗಿ ಜಾರ್ಜ್ ಮಹದೇವಪ್ಪನವರ ವಿಚಾರ, ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಯಥೇಚ್ಛವಾಗಿ ಸಿದ್ದರಾಮಯ್ಯನವರನ್ನ ಬೈತಾ ಇರುವಂಥದ್ದು, ವಾಗ್ದಾಳಿ ಮಾಡ್ತಿರುವಂಥದ್ದು, ಇವೆಲ್ಲವನ್ನು ಮತ್ತೆ ಈಗಾಗಲೇ ಅವರ ಆಪ್ತರು ಅನ್ನಿಸ್ಕೊಂಡಿರುವಂತಹ ಅಧಿಕಾರಿ ಚಿಕ್ರಾಯಪ್ಪ ಜಯಚಂದ್ರ ಅವರು ಕೂಡ ಈಗ ಸಿಐಡಿಯ ವಶದಲ್ಲಿರುವಂಥದ್ದು, ಇವೆಲ್ಲ ಸಾಲು ಸಾಲು ಹೊಡೆತಗಳಿಂದ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಆತಂಕಕ್ಕೀಡಾಗಿದ್ದಾರೆ. ಹಾಗಾಗಿ ನಿನ್ನೆ ಇಡೀ ದಿನ ಅವರು ಮಾತನಾಡಿರಲಿಲ್ಲ. ಈಗ ಇಡೀ ರಾಜ್ಯದ ಜನರ ಚಿತ್ತವು ಕೂಡ ಸಿದ್ದರಾಮಯ್ಯನವರ ಮೇಲೆ ನೆಟ್ಟಿದೆ. ಮುಂದಿನ ನಡೆ ಸಿದ್ದರಾಮಯ್ಯನವರು ಯಾವ ರೀತಿ ನಡ್ಕೊಳ್ತಾರೆ ಅಂದ್ರೆ, 3 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿಯ ಸ್ಕ್ಯಾಮ್, ಸೆಕ್ಸ್ ಮತ್ತು ಸ್ಲೀಸ್ ಅಂದ್ರೆ ಲಂಪಟರ ಹಾವಳಿಯಿಂದ ಹಾವಳಿಯನ್ನೇ ಬಂಡವಾಳ ಮಾಡಿಕೊಂಡು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಿದ್ರು. ಸಿದ್ದರಾಮಯ್ಯನವರು ಸ್ವಚ್ಛವಾದ ಆಡಳಿತವನ್ನ ಕೊಡ್ತಾರೆ ಅನ್ನೋದೇ ಎಲ್ಲ ರಾಜ್ಯದ ಜನರ ನಿರೀಕ್ಷೆಯಾಗಿತ್ತು. ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಸಂಪುಟವನ್ನ ಸೇರಿಸಿಕೊಂಡು ಮೊದಲನೇದು ಅನ್ನಭಾಗ್ಯ ಆರಂಭ ಶೂರತ್ವ ಅನ್ನೋದೊಂದು ಬಿಟ್ರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ರಾಜ್ಯದ ಜನರಿಗೆ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಕನಿಷ್ಠ ಭರವಸೆಯೂ ಕೂಡ ಇಲ್ಲಿಯವರೆಗೂ ಕೂಡ ಕೊಟ್ಟಿಲ್ಲ. ಅದರ ಜೊತೆಗೆ ಈಗ ಸಾಲು ಸಾಲಾಗಿ ಒಂದಷ್ಟು ಹಗರಣಗಳು, ಸೆಕ್ಸ್ ಸ್ಕ್ಯಾಂಡಲ್, ಸ್ಕ್ಯಾಮ್ ಎಲ್ಲವೂ ಕೂಡ ಹೊರಗೆ ಬರ್ತಿದೆ. ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದೇ ಇಡೀ ರಾಜ್ಯದ ಒಂದು ಕುತೂಹಲ. ರಾಜ್ಯದ ಜನರು ಕೂಡ ಕುತೂಹಲವನ್ನ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಮುಂದಿರುವಂತದ್ದು ಬಹುದೊಡ್ಡ ಅಗ್ನಿ ಪರೀಕ್ಷೆ ಅಂತ ಹೇಳಬಹುದು. ಅಂತೂ ಸಿದ್ದರಾಮಯ್ಯನವರು ಏನೋ ಒಂದು ಕಡೆ ಸಾಂಸ್ಕೃತಿಕ ರಾಜಕಾರಣಿ ಆಗ್ತಾರೆ, ಸಮಾಜವಾದವನ್ನ ಉದ್ಧಾರ ಮಾಡ್ತಾರೆ, ಸಮಾಜವಾದಿ ರಾಜಕಾರಣಿಯಾಗಿ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯವನ್ನ ಎಲ್ಲೋ ಒಂದು ಕಡೆ ಸುಭಿಕ್ಷೆಯೆಡೆಗೆ ಕೊಂಡೊಯ್ತಾರೆ ಅನ್ನೋ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಗಿದೆ. ಅದಕ್ಕೆ ಬಹು ದೊಡ್ಡದಾಗಿ ಪೆಟ್ಟು ಕೊಟ್ಟಿರುವಂಥದ್ದು ನಿನ್ನೆ ಮೇಟಿಯವರ ಸಿಡಿ ಹೊಡೆತ. ತಿಂಗಳ ಹಿಂದೆಯೇ ಬಿಡುಗಡೆಯಾದಂಥ ಸಿಡಿ, ಗೊತ್ತಿದ್ದೂ ಕೂಡ ಇದನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನಕ್ಕೆ ಯಾಕೆ ಸಿದ್ದರಾಮಯ್ಯನವರು ಕೈ ಹಾಕಿದ್ರು? ಗಣಪತಿ ವಿಚಾರದಲ್ಲಿ ಜಾರ್ಜ್ ಅವರನ್ನ ಏನೋ ಅನಾಯಾಸವಾಗಿ ಮ್ಯಾನೇಜ್ಮೆಂಟ್ ಮಾಡಿ ಅದನ್ನೇನೋ ರಕ್ಷಣೆ ಮಾಡಿಕೊಂಡ್ರು, ಆದ್ರೆ ಇಲ್ಲಿ ಮೇಟಿ ವಿಷಯದಲ್ಲಿ ಅವರು ಸೋತರು. ಹಾಗಾಗಿ ಆ ಒಂದು ಮುಖಭಂಗ ಇದೆಯಲ್ಲ ಸಿದ್ದರಾಮಯ್ಯನವರು ನಿನ್ನೆ ಇಡೀ ದಿನ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಇವತ್ತು ಹೊರಗೆ ಬಂದು ಒಂದು ತುಂಬಾ ಮೋದಿ ಸರ್ಕಾರದ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ, ತನ್ನ ಮುಂದಿನ ನಡೆಯ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಇವತ್ತು ಏನು ಮಾತನಾಡಿದ್ರು ಒಂದ್ಸರಿ ನೋಡೋಣ. ಕರ್ನಾಟಕದ 6.5 ಕೋಟಿ ಜನರ 6.5 ಕೋಟಿ ಜನರ ಆಪ್ತರು, ಯಾರ ಮನೆ ರೈಟ್ ಯಾರದೋ ರೈಡ್ ಆದ್ರೆ ಸಿದ್ದರಾಮಯ್ಯನವರ ಆಪ್ತರು. ನನಗೆ ವೈನಾಟ್ ಯಡಿಯೂರಪ್ಪ ಸಾಪ್ತರ ಕಾಂಗ್ರೆಸ್ ಏನಾಗಿ ಹುಡುಗರೆ ಕರ್ನಾಟಕದ 6.5 ಕೋಟಿ ಜನರ ಆರಂಭಿದೆ, 6.5 ಕೋಟಿ ಜನರ ಆಪ್ತರು, ಯಾರ ಮನೆ ರೈಟ್ ಯಾರದೋ ರೈಡ್ ಆದ್ರೆ ಸಿದ್ದರಾಮಯ್ಯನವರ ಆಪ್ತರು. ನನಗೆ ವೈನಾಟ್ ಯಡಿಯೂರಪ್ಪ ಸಾಪ್ತರ ಕಾಂಗ್ರೆಸ್ ಏನಾಗಿ ಹುಡುಗರೆ ಕರ್ನಾಟಕದ 6.5 ಕೋಟಿ ಜನರ ಆರಂಭಿದೆ, 6.5 ಕೋಟಿ ಜನರ ಆಪ್ತರು, ಯಾರ ಮನೆ ರೈಟ್ ಯಾರದೋ ರೈಡ್ ಆದ್ರೆ ಸಿದ್ದರಾಮಯ್ಯನವರ ಆಪ್ತರು. ನನಗೆ ವೈನಾಟ್ ಯಡಿಯೂರಪ್ಪ ಸಾಪ್ತರ ಕಾಂಗ್ರೆಸ್ ಏನಾಗಿ ಹುಡುಗರೆ ಕರ್ನಾಟಕದ 6.5 ಕೋಟಿ ಜನರ ಆರಂಭಿದೆ, 6.5 ಕೋಟಿ ಜನರ ಆಪ್ತರು, ಯಾರ ಮನೆ ರೈಟ್ ಯಾರದೋ ರೈಡ್ ಆದ್ರೆ ಸಿದ್ದರಾಮಯ್ಯನವರ ಆಪ್ತರು. ನನಗೆ ವೈನಾಟ್ ಯಡಿಯೂರಪ್ಪ ಸಾಪ್ತರ ಕಾಂಗ್ರೆಸ್ ಯಾರ್ದು ಮನೆಯ ರೈಡ್ ಆದ್ರೆ ಸಿದ್ದರಾಮಯ್ಯನವರು ಹೊಣೆಗಾರರನ್ನ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಅಂತ ಸಿದ್ದರಾಮಯ್ಯನವರೇ ಪಾಪ ಯಾಕೆ ಈ ರೀತಿಯಾದಂತ ಮಾತುಗಳನ್ನ ಆಡ್ತಿದ್ದಾರೆ ಗೊತ್ತಿಲ್ಲ. ಅವರಿಗೂ ಕೂಡ ಗೊತ್ತು, ಚಿಕ್ಕರಾಯಪ್ಪನವರನ್ನ ನೀವು ಸಂಪುಟ ಅಂದ್ರೆ ಅಧಿಕಾರವನ್ನ ಕೊಡಬೇಡಿ, ಅವರು ಭ್ರಷ್ಟಿದ್ದಾರೆ, ಕಳ್ಳರಿದ್ದಾರೆ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಯಾವತ್ತು ಅವರಿಗೆ ಬಡ್ತಿಯನ್ನ ಕೊಟ್ಟರು ಚಿಕ್ಕರಾಯಪ್ಪನವರಿಗೆ? ಹಾಗೂ ಜೊತೆಗೆ ಜಯಚಂದ್ರ ವಿರುದ್ಧ ಲೋಕಾಯುಕ್ತವು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿತ್ತು, ಯಾಕೆ ಸಿದ್ದರಾಮಯ್ಯನವರೇ ತಾವಿನ್ನೂ ಕೂಡ ಲೋಕಾಯುಕ್ತಕ್ಕೆ ಪ್ರಾಸಿಕ್ಯೂಷನ್ ಕೇಳಿದರೂ ಕೂಡ ಅನುಮತಿಯನ್ನ ಕೊಟ್ಟಿಲ್ಲ ಅಂತ ಎಲ್ಲ ಮಾಧ್ಯಮಗಳು ಕೂಡ ನಾವು ಸೇರಿದಂತೆ ಪದೇ ಪದೇ ಮುಖ್ಯಮಂತ್ರಿಗಳನ್ನ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಭ್ರಷ್ಟರಿದ್ದಾರೆ, ಎಚ್ಚರದಿಂದ ಇರಿ ಅಂತ ಹೇಳೋ ಪ್ರಯತ್ನ ಮಾಡಿದ್ವು. ಆದ್ರೆ ಸಿದ್ದರಾಮಯ್ಯನವರಿಗೆ ನಮಗೆ ಅಂಥವರೇ ಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಬಡ್ತಿನೂ ಕೂಡ ಕೊಟ್ಟು ಅವರು ಇವತ್ತು ಯಾರೋ ಯಾರ್ದೋ ಮನೆ ರೇಡ್ ಆದ್ರೆ ನಾನೇ ಯಾಕೆ ಹೊಣೆ ಆಗ್ತೀನಿ ಅಂತ ಮಾತನಾಡ್ತಾರೆ ಸಿದ್ದರಾಮಯ್ಯನವರು. ಇದು ರಾಜ್ಯದ ಜನರು ಇಲ್ಲಿಯವರೆಗೂ ಕೂಡ 3 ವರ್ಷದ ಆಡಳಿತವನ್ನ ಗಮನಿಸ್ತಾ ಇದ್ದಾರೆ, ಎಲ್ಲೆಲ್ಲಿ ಯಾವ ರೀತಿಯಾಗಿ ಸರ್ಕಾರ ಯಾರ್ಯಾರನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದೆ ಅನ್ನೋ ಪ್ರಕ್ರಿಯೆ. ಆದ್ರೆ ಅಂಥದ್ದೇ ಮ್ಯಾನೇಜ್ಮೆಂಟ್ ಅನ್ನ ಮಾಡಕ್ ಹೋಗಿ ಮೇಟಿ ವಿಷಯದಲ್ಲಿ ತೀವ್ರವಾಗಿ ಮುಖಭಂಗವನ್ನ ಅನುಭವಿಸಿದೆ. ಅದರ ಜೊತೆಗೆ ಈಗ ಸಾಲು ಸಾಲು ಐಟಿ ರೈಡ್ ಕೂಡ ಆಗ್ತಾ ಇದೆ.
ಬನ್ನಿ ಇದೆಲ್ಲದರಿಂದ ಕೂಡ ಇವತ್ತು ಸಿದ್ದರಾಮಯ್ಯ ಏನು ಮಾಡಬೇಕು ಸರ್ಕಾರವನ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸರ್ಕಾರ ಅವರ ಸಚಿವ ಸಂಪುಟದ ಬಗ್ಗೆನೂ ಕೂಡ ಒಂದಷ್ಟು ಅಸಮಾಧಾನಗಳಿದ್ದಾವೆ ಈಗ ಸಿದ್ದರಾಮಯ್ಯನವರ ಮುಂದಿನ ಆಯ್ಕೆಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿಯ ಶಾಸಕರು ಆಗಿರುವಂತಹ ಹಿರಿಯ ಮುಖಂಡರು ಆಗಿರುವಂತಹ ರವಿಸುಬ್ರಹ್ಮಣ್ಯರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಹಿರಿಯ ಪತ್ರಕರ್ತರು ವಿಚಾರವಾದಿಗಳಾದಂತಹ ಮಧುಪ್ರಕಾಶ್ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಪಿಸಿಸಿ ವಕ್ತಾರಾಗಿರುವಂತಹ ಸುಧೀಂದ್ರ ಅವರು ಇದ್ದಾರೆ ಸುಧೀಂದ್ರ ಅವರ ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ ಮೊದಲು ಸುಧೀಂದ್ರ ಅವ್ರನ್ನ ಕೇಳ್ತೀನಿ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಚಿಕ್ಕರಾಯಪ್ಪನವರು ಅವರ ಆಪ್ತರಲ್ವಾ ನೋಡಿ ಈಗ ಅವರೇ ಮುಖ್ಯಮಂತ್ರಿಗಳೇ ಹೇಳಿರೋಂಗೆ ಪ್ರತಿ ಒಂದು ಹಗರಣ ಅಥವಾ ಏನೇ ಆಗಲಿ ಎಲ್ಲ ತಂದು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೊಣೆ ಈ ಹೊಣೆ ಮಾಡೋದು ಬಹಳ ತಪ್ಪು ಆದ್ರೆ ಇದು ಹಿನ್ನಡೆ ಈ ಮೇಟಿ ಒಂದು ನಿಮಿಷ ಈ ಮೇಟಿ ಅವರ ಹಗರಣ ಯಾವುದೇ ಸರ್ಕಾರಕ್ಕೆ ಮುಜುಗರ ತರುವಂತ ವಿಷಯನೇ ಅದರಲ್ಲಿ ಇದು ಎರಡನೇ ಒಂದು ತಿಂಗಳ ಮುಂದೆ ಮೊದಲೇ ಗೊತ್ತಿತ್ತಲ್ವಾ ಅದು ಸರಿ ಗೊತ್ತಿತ್ತು ಮಾಡ್ತಾ ಅದು ಹೇಳ್ತಾನೆ ಇರ್ತಾರೆ ನಿಮಗೆ ಗೊತ್ತು ಗೊತ್ತಿರ್ಲಿಕ್ಕಿಲ್ಲ ಸಿದ್ದರಾಮಯ್ಯ ಗೊತ್ತಿತ್ತೋ ಇಲ್ವೋ ಅದೇ ಹೇಳಿದ್ರೆ ಈ ತರ ಊಹಾಪು ಸರ್ ಎಲ್ಲ ಇವತ್ತು ಸರ್ ಈ ರೀತಿ ಒಂದು 10-15 ದಿನಕ್ಕೂ 4-4 ವಿಷಯಗಳು ಹೊರಗಡೆ ಬರುತ್ತೆ ಅವೆಲ್ಲ ನಮಗೆ ಗೊತ್ತಿತ್ತು ಗೊತ್ತಿಲ್ಲ ಸರ್ ಸಾಕ್ಷಿ ಆಧಾರ ಮತ್ತೆ ಒಂದು ಪ್ರಾಮಾಣಿಕವಾಗಿ ಗೊತ್ತಾದ ತಕ್ಷಣ ಯಾವ ರೀತಿ ಇದಕ್ಕೆ ಒಂದು ನಡೆದ್ರು ಅನ್ನೋದನ್ನ ಕೂಡ ದಯವಿಟ್ಟು ನೀವು ಸಿದ್ದರಾಮಯ್ಯನವರು ಸಮಾಜವಾದಿ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವರು ನಮ್ಮ ರಾಜ್ಯ ಕಂಡಂತ ಅತ್ಯುನ್ನತ ನಾಯಕರು ಅದರಲ್ಲಿ ಖಂಡಿತ ಬೇರೆ ಮಧುಪ್ರಕಾಶ್ ಅವರೇ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಆ ನೆಲಗಟ್ಟೆ ಕುಸಿದು ಬಿದ್ದಿದೆ ಸಿದ್ದರಾಮಯ್ಯನವರ ಮುಂದೆ ಒಂದು ತಿಂಗಳಿಂದ ಇದೊಂದು ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಎಲ್ಲವನ್ನೂ ಮ್ಯಾನೇಜ್ ಮಾಡ್ತಾ ಬರ್ತಿದ್ದಾರೆ ಇಲ್ಲಿ ಸೋತರು ಈಶ್ವರ್ ಸುಧೀಂದ್ರ ಅವರು ಒಂದು ಮಾತು ಹೇಳಿದ್ರು ಅವರು ಅವರು ಸಹಜವಾಗಿ ಅವರು ಸಹ ವಕ್ತಾರರು ವಕ್ತಾರರು ಅಲ್ಲ ಪಾಪ ಈ ಸಹ ವಕ್ತಾರರು ಒಂದು ಮಾತನ್ನ ಹೇಳಿದ್ರು ಏನ್ ಹೇಳಿದ್ರು ಅಂತಂದ್ರೆ ಎಲ್ಲ ತಪ್ಪುಗಳಿಗೆ ಸಿದ್ದರಾಮಯ್ಯನವರೇನ ಹೊಣೆ ಅಂತ ಈ ಸಿದ್ದರಾಮಯ್ಯನವರು ಹೊಣೆ ಇಲ್ಲದೆ ಇನ್ಯಾರು ಹೊಣೆ ಆಗ್ತಾರೆ ಹೀ ಇಸ್ ದಿ ಚೀಫ್ ಮಿನಿಸ್ಟರ್ ಎಲ್ಲ ಗೆಲುವುಗಳಿಗೆ ಎಲ್ಲ ಸಾಧನೆಗಳಿಗೆ ಎಲ್ಲ ಅಚೀವ್ಮೆಂಟ್ಸ್ಗೆ ಸಿದ್ದರಾಮಯ್ಯ ಹೊಣೆ ಇಟ್ ಈಸ್ ಮೈ ಅವರ್ ಮೈ ಅಂತ ಅವ್ರು ಹೇಳ್ತಾರೆ ಎಲ್ಲ ಕಡೆ ಹಿ ಡಿಕ್ಲೇರ್ಸ್ ಇದು ನನ್ನ ಸರ್ಕಾರ ಈ ಸರ್ಕಾರದಲ್ಲಿ ಆಗಿರುವ ಎಲ್ಲ ಸಾಧನೆಗಳು ನಂದು ಅಂತ ಹೇಳ್ತಾರೆ ಹಾಗಿದ್ರೆ ಅನ್ನಭಾಗ್ಯ ನಂದಲ್ಲ ಎಲ್ಲಾರ್ದು ಅಂತ ಯಾಕೆ ಹೇಳಲ್ಲ ಸಿದ್ದರಾಮಯ್ಯ ಅನ್ನಭಾಗ್ಯ ಸಿದ್ದರಾಮಯ್ಯನವ್ರ ಅಪ್ಪನ ಮನೆಯದ ಎಲ್ಲಾರ್ದು ಎಲ್ಲಾರ್ದು ಅದರಿಂದ ತಪ್ಪಾದ್ರೂ ಸಿದ್ದರಾಮಯ್ಯನವರು ಅದರ ಹೊಣೆಗಾರಿಕೆಯನ್ನು ಹೊರಬೇಕು ಸರಿಯಾದ್ರೂ ಅದರ ಹೊಣೆಗಾರಿಕೆಯನ್ನು ಹೊರಬೇಕು ಅವರು ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಿ 14 ಜನ ಸಚಿವರನ್ನ ತಗೊಂಡ್ರಲ್ಲ 14 ಜನರನ್ನ ಡ್ರಾಪ್ ಮಾಡಿ 14 ಜನ ಹೊಸಬರನ್ನು ತಗೊಂಡ್ರಲ್ಲ ಆವಾಗ ಸಿದ್ದರಾಮಯ್ಯನವರು ಒಂದು ಮಾತನ್ನ ಏನು ಹೇಳಿದ್ರು ದಕ್ಷರು ಅದಕ್ಷರು ಅಪ್ರಾಮಾಣಿಕರು ವೃದ್ಧಾಪ್ಯದಿಂದ ನರಳ್ತಾ ಇರೋರು ಅನಾರೋಗ್ಯ ಪೀಡಿತರು ಇವರನ್ನ ತೆಗೆದುಬಿಟ್ಟು ನನ್ನ ಸಚಿವ ಸಂಪುಟ ಒಂದು ಸುಸ್ಥಿರ ಸಂಪುಟ ಒಳ್ಳೆ ಸಂಪುಟ ಮಾಡ್ತೀವಿ ಅಂತ ಹೇಳಿದ ಈ ಮುಖ್ಯಮಂತ್ರಿ ಎಂತವರಿದ್ದಾರೆ ಈ ಸಚಿವ ಸಂಪುಟದಲ್ಲಿ ತನ್ವೀರ್ ಸೇಟು ಪೋರ್ನೋಗ್ರಾಫಿಕ್ ಫೋಟೋಗಳನ್ನ ನೋಡ್ಕೊಂಡು ಕೂತಿರ್ತಾರೆ ಅದಾದ ನಂತರ ಈ ದಿಸ್ ಎಚ್ ವೈ ಮೇಟಿ ಹೂ ಈಸ್ ವೆರಿ ಕ್ಲೋಸ್ ಟು ಸಿದ್ದರಾಮಯ್ಯ ಇವತ್ತು ಅಶ್ಲೀಲ ದೃಶ್ಯಾವಳಿಗಳಲ್ಲಿ ಭಾಗಿಯಾಗಿ ಇಡೀ ರಾಜ್ಯವೇ ನಾಚಿಕೆಯಿಂದ ತಲೆ ತಗ್ಗಿಸುವಂತಹ ಒಂದು ಕೆಲಸನ ಅವರು ಮಾಡಿದ್ದಾರೆ ಇನ್ನ ಆಸ್ ಯು ಆಲ್ರೆಡಿ ಸ್ಯಾಡ್ ಚಿಕ್ಕರಾಯಪ್ಪ ಹೂ ವಾಸ್ ದಟ್ ಚಿಕ್ಕರಾಯಪ್ಪ ಅವ್ರ ಮೇಲೆ ಲೋಕಾಯುಕ್ತ ಅಲಿಗೇಷನ್ ಆಗಿತ್ತು ಜಯಚಂದ್ರ ಲೋಕಾಯುಕ್ತ ಅವ್ರ ಮೇಲೆ ರೈಡ್ ಆಗಿತ್ತು ಇವರಿಬ್ಬರ ಪ್ರಾಸಿಕ್ಯೂಷನ್ಗೆ ಹಿಂದಿನ ಲೋಕಾಯುಕ್ತರು ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು ಅಂಥದ್ದೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಡಿಫೆಂಡ್ ಮಾಡಿಕೊಂಡು ತುಂಬಾ ಸೆನ್ಸಿಟಿವ್ ಜಾಗಗಳಿಗೆ ಅವರಿಬ್ಬರನ್ನು ಕೊಟ್ರಲ್ಲ ಈಸ್ ಇಟ್ ನಾಟ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಸಿದ್ದರಾಮಯ್ಯ ಈ ಮುಖ್ಯಮಂತ್ರಿಗೆ ನಾಚಿಕೆ ಆಗಬೇಕು ಇವತ್ತು ನಿಜಕ್ಕೂ ಹೇಳಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ 1980-83 ಅವಧಿ ಒಳಗೆ ಗುಂಡೂರಾವ್ ಸುರೀರ ಸರ್ಕಾರ ಇದ್ದಾಗ ಒಂದು ಅರಾಜಕತೆ ಇತ್ತು ಅಂತ ಅಂದ್ರೆ ಅವತ್ತು ಇಂಥದ್ಯಾವ ಸೆಕ್ಸ್ ಸ್ಕ್ಯಾಂಡಲ್ ಭ್ರಷ್ಟಾಚಾರ ವಂಚನೆ ಮೋಸ ಇದ್ಯಾವುದು ಆಗಿರ್ಲಿಲ್ಲ ಗುಂಡೂರಾವ್ ಅವರ ಬಂಡೆಯಂತಹ ಸರ್ಕಾರದಲ್ಲಿ ಅವರ ಉಡಾಫೆತನದ ಬಗ್ಗೆ ಜನ ತಿರುಗಿ ಬಿದ್ದಿದ್ರು ಆದ್ರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನಾಚಾರ ಅತ್ಯಾಚಾರ ಥೂ ದರಿದ್ರದ ಸರ್ಕಾರ ಇದು ದಿಸ್ ಶುಡ್ ಗೋ ನಿಜ ಹೋಗೋದ್ರ ಬಗ್ಗೆ ಮಾತನಾಡೋಣ ರವಿಸುಬ್ರಹ್ಮಣ್ಯರೇ ನಿಮ್ಮ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಏನ್ ವ್ಯತ್ಯಾಸ ನಿಮ್ಮ ಕಾಲದಲ್ಲೂ ಸ್ಕ್ಯಾಮ್ಗಳಿದ್ವು ಸೆಕ್ಸ್ ಇದ್ವು ಲಂಪಟ್ರಿದ್ರು ಇಲ್ಲೂ ಈ ಸರ್ಕಾರದಲ್ಲೂ ಅದೇ ಮುಂದುವರೆದಿದೆ ಹೇಗೆ ಹೇಗೆ ಡಿಫ್ರೆನ್ಶಿಯೇಟ್ ಆಗಿ ಮಾಡ್ತಿರುವ ನೀವೆಂಗೆ ಖಂಡಿತ ನಾನು ಇಲ್ಲ ಅಂತ ಹೇಳಲ್ಲ ನಮ್ಮಲ್ಲೂ ಕೆಲವು ತಪ್ಪುಗಳಾಗಿರಬಹುದು ಆದ್ರೆ ಈ ಮಟ್ಟದ ಪರಿಸ್ಥಿತಿಯೇನಿರಲಿಲ್ಲ ಯಾವ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿದ್ದಂತಹ ಸಿದ್ದರಾಮಯ್ಯನವರಿಗೆ ರಾಜ್ಯದ ಜನ
ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ಕೊಟ್ಟು ಬಹುಮತವನ್ನು ಕೊಟ್ಟು ಈ ರಾಜ್ಯದಲ್ಲಿ ಉತ್ತಮವಾದಂತಹ ಒಂದು ಆಳ್ವಿಕೆಯನ್ನು ಕೊಡಲಿ ಅಂಥೇಳಿ ಯಾವ ನಂಬಿಕೆಯನ್ನು ಇಟ್ಟುಕೊಂಡು ಅವತ್ತು ಮತವನ್ನು ಚಲಾಯಿಸಿದರೋ ಆ ಮತಕ್ಕೆ ಇವತ್ತು ವಿರುದ್ಧವಾದಂತಹ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೋತಾ ಇದೆ. ಜನ ಈಗಾಗಲೇ ಭ್ರಮ ನಿರಸನರಾಗಿದ್ದಾರೆ. ಇವತ್ತು ಈ ಸರ್ಕಾರದಿಂದ ನಾವು ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡು ಬಂದು ಒಬ್ಬ ಸಮಾಜ ಬೇರೆಯವ್ರು ಬಿಟ್ಬಿಡಿ, ನಾವುಗಳು ಕೂಡ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಇದೆ, ಏನಾದರೂ ಸಾಕಷ್ಟು ಒಬ್ಬ ಆರ್ಥಿಕ ತಜ್ಞರ ರೀತಿಯಲ್ಲಿ ಬಜೆಟ್ಗಳನ್ನು ಮಂಡನೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಏನಾದರೂ ಒಂದಿಷ್ಟು ಬದಲಾವಣೆ ರಾಜ್ಯಕ್ಕೆ ಅನುಕೂಲ ಆಗಬಹುದಾ ಅಂತಕ್ಕಂಥದ್ದನ್ನು ಕಂಡಿತ್ತು. ಆದರೆ ಇವತ್ತು ಆ ರೀತಿ ಯಾವುದೂ ಇಲ್ಲ. ಈಗಾಗಲೇ ಮಹದೇವ್ ಪ್ರಕಾಶ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಭ್ರಷ್ಟರ ಕೂಪಗಳನ್ನು ರಕ್ಷಿಸತಕ್ಕಂತಹ ಒಂದು ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇವತ್ತು ಎಲ್ರದ್ದು ಅದು ಜಯಚಂದ್ರ ಆಗಿರ್ಬೋದು, ಚಿಕ್ಕರಾಯಪ್ಪ ಆಗಿರ್ಬೋದು, ಇವರುಗಳಿಗೆಲ್ಲ ಉನ್ನತ ಸ್ಥಾನಗಳನ್ನು ಕೊಡಬೇಕಾದ್ರೆ ಜವಾಬ್ದಾರಿಯುತವಾದಂತಹ ಸ್ಥಾನಗಳನ್ನು ಕೊಟ್ಟು ಲೋಕಾಯುಕ್ತದಲ್ಲಿ ಕೇಸಿದೆ ಅಂತಕ್ಕಂಥದ್ದು ಎಲ್ಲವನ್ನೂ ಗೊತ್ತಿದ್ದು ಈ ಜವಾಬ್ದಾರಿಗಳನ್ನು ಕೊಟ್ಟು ಇವತ್ತು ಮಹಾನಗರ ಪಾಲಿಕೆಗೆ ಕೆಲವು ಟೆಂಡರ್ಗಳು ಸರ್ಕಾರದಿಂದ ಕೊಡಬೇಕಾಗಿತ್ತು. ಬೇಡ ಬೇಡ, ಇದನ್ನು ಕಾರ್ಪೊರೇಷನ್ಗೆ ಕೊಡೋದ್ಬೇಡ, ಇದನ್ನ ನಾವು PWDಯಿಂದನೇ ಮಾಡಿಬಿಡೋಣ, ನಾವೇ ಕೇಂದ್ರದಿಂದ ಟೆಂಡರ್ ಕರೆಯೋಣ, ಈ ಎಲ್ಲ ಯೋಚನೆಗಳು ಯಾರಿಂದ ಬರುತ್ತೆ? ಈ ಪರಿಸ್ಥಿತಿ ಒಳಗೆ ಇವತ್ತು ಯಾವ ಜನ ಈ ರಾಜ್ಯ ಸರ್ಕಾರದ ಬಗ್ಗೆ ನಿರೀಕ್ಷೆ ಏನಿಟ್ಕೊಂಡಿದ್ರು, ಇದೆಲ್ಲ ಹುಸಿಯಾಗಿದೆ. ಇವತ್ತು ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಕೂಡ ಓಡಾಡ್ತದೆ. ನೇರವಾಗಿ ಸಿದ್ದರಾಮಯ್ಯನವರ ಫ್ಯಾಮಿಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಡೆಫಿನೆಟ್ ಆಗಿ ನೋಡಿ. ಆ 2,40,00,000 ರೂಪಾಯಿ ಹಣ ಸಿಕ್ಕಿದೆಯಲ್ಲ, ಆ ಹಣ ಸಿಕ್ಕಿರುವಂತಹ ಫ್ಲಾಟು ಅಲ್ಲಿ ಅಲ್ಲಿ ಯಾರ್ದು ಹಣ ಅಂದ್ರೆ ರೋಹನ್ ಗೌಡ ಅಂತ ಅನ್ಬಿಟ್ಟು ಅಲ್ಲಿ ಒಬ್ಬ ಮಂಜುನಾಥ್ ಅನ್ನುವ ಕಾರ್ಪೊರೇಟರ್ ಅಲ್ಲಿ ಆ ರೋಹನ್ ಗೌಡ ಮಂಜುನಾಥ್ ಗೌಡ ಮಂಜುನಾಥ್ ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಫ್ ರಾಕೇಶ್ ಸಿದ್ದರಾಮಯ್ಯ. ಇದರ ಜೊತೆಗೆ ಇನ್ನೂ ಒಂದಿದೆ, ಇದೆಲ್ಲ ಇನ್ನೂ ಬಹಿರಂಗಕ್ಕೆ ಬಂದಿಲ್ಲ, ಬರುತ್ತೆ. ಅಶೋಕ್ಪುರಂ ಅಲ್ಲಿ 15 ಎಕರೆಗೂ ಮೀರಿದಂತಹ ಜಮೀನನ್ನ ಸಿದ್ದರಾಮಯ್ಯನವರ ಮಗ ರಾಕೇಶ್ ಕೊಟ್ಕೊಂಡಿದ್ರು ಮೈಸೂರಲ್ಲಿ. ಅದರದ್ದು ಡಾಕ್ಯುಮೆಂಟ್ಸ್ ಯಾರ ಹತ್ರ ಸಿಕ್ಕಿದೆಯಂತೆ. ಅದು ಈ ತರದ ಹಗರಣಗಳು ಇನ್ನ ಮುಂದಿನ ದಿನಗಳಲ್ಲಿ ಬರೋದಕ್ಕೆ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಈಶ್ವರ್ ರವಿ ಹೇಳ್ತಾ ಇದ್ರು ಎಲ್ಲ ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಹೇಗ್ ಮಾಡ್ತಾ ಇದ್ದಾರೆ ನೋಡಿ, ಸಿಐಡಿ ಏನ ಸಿಐಡಿ ಎಂತ ಪರಿಸ್ಥಿತಿಗೆ ತಂದಿದ್ದಾರೆ ಗೊತ್ತಾ? ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಡೈಲ್ಯೂಟ್. ಸಿಐಡಿ ಅಂದ್ರೆ ಕಾರ್ಪ್ಸ್ ಆಫ್ ಇಂಟೆಲಿಜೆನ್ಸ್ ಡಿಟೆಕ್ಟಿವ್ಸ್ ಅಲ್ಲ, ಸಿಐಡಿ ಅಂತಂದ್ರೆ ಕಂಪ್ಲೀಟ್ ಡೈಲ್ಯೂಟ್ ಡೈಲ್ಯೂಟೆಡ್. ಆಮೇಲೆ ಎಸಿಬಿ ಅಂತ ಇದೆ. ಎಸಿಬಿ ಅಂತ ಅಂದ್ರೆ ಏನ್ ಗೊತ್ತಾ? ಆಲ್ ಕರಪ್ಷನ್ ಬರೀಡ್. ಅಂದ್ರೆ ಆಲ್ ಕರಪ್ಷನ್ ಟೋಟಲಿ ಬರೀಡ್. ಇವತ್ತು ಸಿಬಿಐ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಮತ್ತೆ ಇವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಯಚಂದ್ರ ಅವರನ್ನ ಬಂಧಿಸಿದೆ. ಅಂತಹ ಸಂದರ್ಭದಲ್ಲಿ ಎಸಿಬಿಯನ್ನ ಕಳಿಸಿರೋದ್ರ ಅಷ್ಟು ಅರ್ಥ ಇಷ್ಟೇನೆ. ಎಲ್ಲೆಲ್ಲಿ ಅಕ್ರಮ ಸಂಪತ್ತಿದೆ ಅದೆಲ್ಲಾನು ಎಸಿಬಿ ತನ್ನ ಕಂಟ್ರೋಲ್ ತಗೊಂಡು ಸಿದ್ದರಾಮಯ್ಯನವ್ರದ ಮಹದೇವಪ್ಪನವ್ರದ ಯಾರ್ಯಾರು ಈ ಭ್ರಷ್ಟ ವ್ಯವಸ್ಥೆ ಇದೆ ಇದನ್ನ ರಕ್ಷಣೆ ಮಾಡೋದಕ್ಕೆ ಎಸಿಬಿ ಇದೆ. ಅದಕ್ಕೇನೆ ಎಸಿಬಿ ಇಸ್ ಕಾಲ್ಡ್ ಆಲ್ ಕರಪ್ಷನ್ ಬರೀಡ್, ಟೋಟಲಿ ಬರೀಡ್. ಸಿಐಡಿ ಅಂತಂದ್ರೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಡೈಲ್ಯೂಟೆಡ್. ಫೈನ್, ಸುಜಿರ ಬರ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ನಿಮಗೆ ಏನು ಮಾತುಗಳೇ ಇಲ್ಲ ಇವತ್ತು. ಸಿದ್ದರಾಮಯ್ಯನವರು ಎಲ್ಲ ಏನೋ ನಿರೀಕ್ಷೆ ಇತ್ತು, ನಿಮ್ಗೆ ಯಾರಿಗೂ ಡಿಫೆಂಡ್ ಮಾಡ್ಕೊಳ್ಳೋವಷ್ಟು ಕೂಡ ನೈತಿಕವಾಗಿ ಆ ಸ್ಥೈರ್ಯ ನಿಮ್ ಮುಂದೆ ಯಾರ ಮುಂದೆನೂ ಇಲ್ಲ. ಬ್ರೇಕ್ ತಗೊಂಡು ಬಂದು ನಿಮ್ಮನ್ನ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ಈಗ ಒಂದು ವಿರಾಮದ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ.